ಹರೀಶ್ ಹತ್ರ ಕಂಪನಿ ಲೋಗೋ ಬಗ್ಗೆ ಮಾತಾಡ್ತಿದ್ದಿದ್ದು ನನ್ನ ಗಮನಕ್ಕೆ ಬಂತು. ಆಗ ಹರೀಶ್ ಮುಖಾಂತರ ನನ್ನ ಕಣ್ಣು ಕಂಪನಿ ಲೋಗೋ ಆಗೋ ತರ ಮಾಡಿದೆ. ಯಾಕೆ ಅಂದ್ರೆ ಪ್ರತಿದಿನ ಆದಿತ್ಯ ನನ್ನ ಕಣ್ಣುಗಳನ್ನೇ ನೋಡ್ತಾ ಇದ್ರೆ ಅವನಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಬಹುದೇನೋ ಅಂತ ಹಾಗೆ ಮಾಡಿದೆ. ನನ್ನ ನಿರೀಕ್ಷೆ ಸುಳ್ಳಾಗ್ಲಿಲ್ಲ, ಆದಿತ್ಯ ನನ್ನ ಕಣ್ಣುಗಳನ್ನ ಇಷ್ಟಪಡಕ್ಕೆ ಶುರು ಮಾಡ್ದ. ಹಾಗೆ ಆದಿತ್ಯ ನನ್ನ ಕಣ್ಣುಗಳ ಜೊತೆ ಕನೆಕ್ಟ್ ಆಗ್ತಾ ಹೋದ. ನಾನು ಅದನ್ನ ಗಮನಿಸ್ದೆ, ಖುಷಿ ಪಟ್ಟೆ. ಅದನ್ನ ನೋಡ್ತಾ ನಾನು ಎಂಜಾಯ್ ಮಾಡಕ್ಕೆ ಶುರು ಮಾಡ್ದೆ. ಆದ್ರೆ ನೀನ್ ಯಾವಾಗ ಕಣ್ಣಿನ ಹುಡುಗಿಗೋಸ್ಕರ ಅದೇ ಕಣ್ಣಿರೋ ನನ್ನನ್ನ ಮದ್ವೆ ಆಗಕ್ ನಿರಾಕರಿಸ್ತೀಯೋ ಅವಾಗ ನನಗೆ ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ನೋವು ಕೊಡ್ತು. ಕೊನೆಗೆ ನನಗೋಸ್ಕರ ಕಣ್ಣಿನ ಹುಡುಗಿನೇ ಬಿಟ್ಕೊಡಕ್ ರೆಡಿ ಆಗ್ಬಿಟ್ಟೆ. ಅದ್ ನನಗೆ ಇನ್ನೊಂದ್ ತರದಲ್ಲಿ ಖುಷಿ ಆಯ್ತು. ನಿನ್ ಬಗ್ಗೆ ಸಿಂಪತಿ ಬಂತು. ನಾವಿಬ್ರು ಹೊಸ ಜೀವನ ಶುರು ಮಾಡ್ತಾ ಇದೀವಿ. ನಿನಗ್ ಸಿಗ್ತಾ ಇರೋದು ನಿನ್ ಕಣ್ಣಿನ ಹುಡುಗಿನೇ ಅಂತ ನಾನ್ ಹೇಳ್ಬೇಕಿತ್ತು, ಅಷ್ಟರಲ್ಲಿ ನಾನೇ ಸಿಕ್ಕಾಕೊಂಡ್ಬಿಟ್ಟೆ. ನೋಡಿದ್ರ ಕೇಳಿಸ್ಕೊಂಡ್ರ ಎಲ್ರು, ಒಬ್ಬ ಒಳ್ಳೆ ಸಂಗಾತಿಗಿರ್ಬೇಕಾದ ಗುಣ ಇದು. ವೆರಿ ಗುಡ್ ಅನುಷ್ಕಾ, ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್. ಪಾರ್ವತಿ ಸ್ವೀಟ್ ತಗೊಂಡ್ ಬಾಮ್ಮ. ಅನುಷ್ಕಾ, ಈಗ ನಿಮ್ಮಿಬ್ರು ಮದುವೆಗೆ ಒಂದು ನಿಜವಾದ ಅರ್ಥ ಬಂತು. ಕಂಗ್ರಾಚ್ಯುಲೇಷನ್ಸ್ ಆದಿತ್ಯ, ಕಂಗ್ರಾಚ್ಯುಲೇಷನ್ಸ್ ಅನುಷ್ಕಾ. ಕಂಗ್ರಾಟ್ಸ್ ಬ್ರೋ. ಕಂಗ್ರಾಚ್ಯುಲೇಷನ್ಸ್ ಅಮ್ಮ. ಆದಿತ್ಯ ಕಂಗ್ರಾಚ್. ಅಯ್ಯೋ, ಪಾರ್ವತಿ ಸ್ವೀಟ್ಸ್ ಕೊಡಮ್ಮ. ಆದಿ ಆದಿ ಅನುಷ್ಕಾ, ಒಬ್ರಿಗೊಬ್ರು ಸ್ವೀಟ್ ಸಿಗಿಸಿ. ಹೇಳಿದಾಗೆ ಅರಸನ ಕೋಟೆಯಲ್ಲಿ ನಿಜವಾದ ಮದುವೆಯ ಸಂಭ್ರಮ ಈ ಕಾಣಿಸ್ತಾ ಇದೆ. ಹೌದು ಭಾವ, ಮದ್ವೆಗೆ ಏಳೇ ದಿನ ಇರೋದು, ಬೇಗ ಬೇಗ ಶುಭ ಕಾರ್ಯಗಳನ್ನೆಲ್ಲ ಶುರು ಮಾಡ್ಬಿಡ್ಬೇಕು. ಖಂಡಿತ ಮಾಡೋಣ. ಏಳು ಹೂ ಅನುಷ್ಕಾ, ನಿನ್ ಮದ್ವೆ ಉಳ್ದಿರೋದು ಬರೀ ಏಳೇ ದಿನ ಮಾತ್ರ. ಆದ್ರೆ ನಾನ್ ಹೇಳ್ತಾ ಇರೋದು ಅದ್ರ ಬಗ್ಗೆ ಅಲ್ಲ. ಮತ್ತೆ ಈ ಏಳು ಅನ್ನೋ ಸಂಖ್ಯೆಗೆ ಎಷ್ಟೊಂದು ಅರ್ಥಗಳಿವೆ, ಎಷ್ಟೊಂದು ಮಹತ್ವಗಳಿವೆ. ಕಾಮನ ಬಿಲ್ಲಿನ ಬಣ್ಣ ಏಳು, ನಮ್ಮ ದೇಹದಲ್ಲಿರೋ ಚಕ್ರಗಳು ಏಳು. ಸಂಗೀತ ಸ್ವರಗಳಿರೋದು ಏಳೆ. ಹಾಗೆ ನಾನು ಆದಿ ಏಳು ಹೆಜ್ಜೆ ಇಟ್ಟು ಸಪ್ತಪದಿ ತುಳಿಯೋಕೆ ಮುನ್ನುಡಿ ಬರೆಯೋ ನಮ್ಮ ಮದ್ವೆ ಶಾಸ್ತ್ರಕ್ಕೂ ಇನ್ನು ಉಳಿದಿರೋದು ಏಳೇ ದಿನ.
ಮಾಮ್, ನಾನೇ ಆ ಕಣ್ಣಿನ ಹುಡುಗಿ ಅಂತ ಎಲ್ಲರ ಮುಂದೆ ಹೇಳುವಾಗ ಆ ಪಾರ್ವತಿ ಮುಖ ನೋಡ್ಬೇಕಿತ್ತು, ಎಷ್ಟು ಮಜವಾಗಿತ್ತು ಗೊತ್ತಾ. ಐ ವಿಲ್ ಕಾಲ್ ಯು ಬ್ಯಾಕ್. ನನ್ ಮನೇಲಿ ನಿಂಗೇನೆ ಕೆಲ್ಸ? ಕಣ್ಣಿನ ಹುಡುಗಿ ನೀನೇನಾ? ನಿನ್ನೇ ಕೇಳ್ತಿರೋದು. ಕಣ್ಣಿನ ಹುಡುಗಿ ನೀನೇನಾ? ಹೌದು. ಯಾಕೆ ಎಲ್ರು ಮುಂದೆ ಕಣ್ಣಿನ ಹುಡುಗಿ ನಾನೇ ಅಂತ ಸುಳ್ಳು ಹೇಳ್ದೆ? ನಿಜವಾದ ಕಣ್ಣಿನ ಹುಡುಗಿ ಯಾರು ಅಂತ ಗೊತ್ತಾ? ನಾನು. ನಾನು ಕಣೆ, ನಮ್ಮ ಯಜಮಾನ್ರು ಪ್ರೀತಿಸ್ತಿರೋ ಕಣ್ಣಿನ ಹುಡುಗಿ. ವಾಟ್? ನಮ್ಮ ಆದಿತ್ಯನ ಕಣ್ಣಿನ ಹುಡುಗಿ ನೀನ? ಕಣ್ಣಿನ ಹುಡುಗಿ ನೀನೇ ಅನ್ನೋ ಸತ್ಯ ನಿನಗೂ ಗೊತ್ತಿತ್ತ? ಗೊತ್ತಿದ್ದಕ್ಕೆ ನಮ್ಮ ಯಜಮಾನ್ರಿಗೆ ನಾನು ಪತ್ರ ಬರೀತಿದ್ದಿದ್ದು. ಓ, ನಾನೇನೋ ನನ್ನಿಂದ ಅರಸನ್ ಕೋಟೆನ ಕಾಪಾಡಕ್ಕೆ ನೀನೇ ಆ ಕಣ್ಣಿನ ಹುಡುಗಿ ಹೆಸರಲ್ಲಿ ಲೆಟರ್ ಬರೀತಿದ್ದೆ ಅನ್ಕೊಂಡೆ. ಅಚ್ಚರಿ, ನೀನೇ ನಿಜವಾದ ಕಣ್ಣಿನ ಹುಡುಗಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ಯಾರ ಬಾಯಿಂದ ನೀನೇ ಕಣ್ಣಿನ ಹುಡುಗಿ ಅಂತ ಸುಳ್ಳು ಹೇಳಿದ್ಯೋ ಅದೇ ಹರೀಶ್ ಇಂದ. ಓ, ಹರೀಶ್, ವೆರಿ ಗುಡ್ ಅಲ್ವೇ? ನೀನ್ ಎಂತ ಪೆದ್ದಿನೇ, ನೀನೇ ನಿಜವಾದ ಕಣ್ಣಿನ ಹುಡುಗಿ ಅನ್ನೋ ಸತ್ಯ ನಿನಗ್ ಗೊತ್ತಿತ್ತು ತಾನೆ? ಅದನ್ನ ಪ್ರೂವ್ ಮಾಡೋ ಸಂದರ್ಭ ಎಷ್ಟೋ ಸಲ ಬಂದಿತ್ತು ತಾನೆ? ಕಡೆ ಪಕ್ಷ ನೀನೇ ಬರ್ದಿರೋ ಅಂತ ನಿನ್ನ ಪ್ರೇಮ ಪತ್ರದಲ್ಲಾದ್ರೂ ಈ ವಿಷಯ ಬರೀಬೋದಿತ್ತು ತಾನೆ? ಅದನ್ನ ಬಿಟ್ಟು ಏನೇನೋ ನಾನ್ ಸೆನ್ಸ್ ತರ ಗೀಚಿದ್ಯಲ್ಲೇ. ಓ ಶಿಟ್, ಇದೆಲ್ಲ ನನಗೆ ಹೇಗ್ ಗೊತ್ತಾಯ್ತು ಅಂತ ನಿನಗೆ ಗೊತ್ತಿಲ್ಲ ಅಲ್ವಾ? ಹೇಳ್ತೀನಿ ಕೇಳಿಸ್ಕೋ. ಅವನ್ ರೂಮ್ ಇಂದ ಕತ್ಕೊಂಡ್ ಬಂದಿರೋ ನೀನ್ ಬರ್ದಿರೋ ಪತ್ರದಿಂದ. ಅದರಿಂದ ಫೋರ್ಜರಿ ಮಾಡೋರಿಗೆ ಹಣ ಬಿಸಾಕಿ ನೀನ್ ಬರ್ದಿರೋ ಲೆಟರ್ ತರಾನೇ ಮೂರನೇ ಪತ್ರ ಬರ್ಸಿ ಆ ಪತ್ರ ಆದಿತ್ಯನ್ ಕೈಗೆ ಸೇರೋ ಹಾಗ್ ಮಾಡ್ದೆ. ಪತ್ರ ಕಳೆಯೋ ಕಿಲ್ ಬಿದ್ದಿದೆ. ಓ, ಗಾಳಿ ಹಾರ್ ಬಂದ್ ಬಿದ್ದಿರ್ಬೇಕು. ಬರೀ ಇದೊಂದ್ ವಿಷಯ ಕೇಳಿ ಶಾಕ್ ಆದ್ರೆ ಹೇಗೆ? ಶಾಕ್ ಆಗೋದಕ್ಕೆ ಇನ್ನೊಂದ್ ವಿಷಯ ಹೇಳ್ತೀನಿ ಕೇಳಿಸ್ಕೋ. ಆದಿತ್ಯ ಎಲ್ರ ಮುಂದೆ ನಾನ್ ಬರ್ದಿದ್ ಲೆಟರ್ಸ್ ಅನುಷ್ಕಾ ಹತ್ರ ಇತ್ತು ಅಂತ ಹೇಳದ್ನಲ್ಲ, ಅದೆಲ್ಲ ನಿನ್ನ ಹತ್ರ ಇರ್ಬೇಕಿತ್ತಲ್ವಾ? ನನ್ನ ಹತ್ರ ಹೇಗ್ ಬಂತು? ಅದನ್ನ ನಾನೇ ನಿಮ್ಮನೆಯಿಂದ ಕಳ್ತನ ಮಾಡಿಸಿದ್ದು. ಯಜಮಾನ್ರು ನೆಮ್ಮದಿಯಾಗಿರೋದೇ ಮುಖ್ಯ, ಅದಕ್ಕೆ ಯಾವುದೇ ಕಾರಣಕ್ಕೂ ಈ ವಿಷಯನ ಇಲ್ಲಿಗೆ ಬಿಡೋದಕ್ಕಾಗಲ್ಲ. ಅನುಷ್ಕಾ ಒಳ್ಳೆಯವಳಲ್ಲ ಅನ್ನೋ ಸತ್ಯ ನಿಮಗೆ ಗೊತ್ತಿದ್ರು ಈ ರೀತಿ ಮಾಡಿದ್ರಲ್ಲ, ತಪ್ಪಲ್ವಾ? ಅವಳ ಉದ್ದೇಶನೇ ಬೇರೆ ಇದೆ ಹರೀಶ್. ಅವಳು ಯಜಮಾನ್ರ ಮೇಲೆ ಯಾವುದೋ ಸೇಡಿಂದ ಮದ್ವೆ ಆಗೋದಕ್ಕೆ ಬಂದಿದ್ದಾಳೆ ಹೊರತು ಅವ್ರ ಮೇಲಿರೋ ಪ್ರೀತಿ ಇಲ್ಲ. ಅಲ್ಲ ಅಲ್ಲ, ಏನ್ ಹೇಳ್ತಿದ್ದೀರಾ? ಹೌದು ಹರೀಶ್,
ಅನುಷ್ಕಾಯಿಂದ ಅರಸನ್ ಕೋಟೆನೂ ಹಾಳಾಗಬಾರ್ದು, ನಿಮ್ಗೂ ಯಾವ ರೀತಿ ತೊಂದರೆ ಆಗಬಾರ್ದು ಆ ರೀತಿ ಉಪಾಯ ಮಾಡೋಣ. ಹೇಗಿದ್ರು ನೀವ್ ದೇಶ ಬಿಟ್ಟು ಹೋಗ್ತಾ ಇದ್ದೀರಾ, ಹೋಗೋಕು ಮುಂಚೆ ಈ ಒಳ್ಳೆ ಕೆಲಸ ಮಾಡಿ ಹೋಗಿ ಹರೀಶ್. ಕ್ಷಮಿಸಿ ಪಾರ್ವತಿಯವರೇ, ಅನುಷ್ಕಾ ಮನಸ್ಸಲ್ಲಿ ಇಂಥ ವಿಷಯ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದಿತ್ಯ ಸರ್ ಮೇಲಿನ ಅತಿಯಾದ ಪ್ರೀತಿಯಿಂದ ಹೀಗೆ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದೆ. ಸರಿ, ನೀವ್ ಹೇಳಿ, ನಾನೀಗ ಏನ್ ಮಾಡ್ಬೇಕು? ಯಜಮಾನ್ರಿಗೆ ಫೋನ್ ಮಾಡಿ ಎಲ್ಲ ಸತ್ಯನೂ ಹೇಳ್ಬೇಕು. ಹೇಳಿ. ಸರಿ ಆಯ್ತು, ಹೇಳ್ತೀನಿ. ಸರಿ, ನಾನೇ ಯಜಮಾನ್ರಿಗೆ ಫೋನ್ ಮಾಡ್ಕೊಡ್ತೀನಿ. ರೀ ಪಾರ್ವತಿ, ನಾನು ಸ್ವಲ್ಪ ಬಿಜಿ ಇದ್ದೀನಿ, ಮನೆಗೆ ಬಂದು ಮಾತಾಡ್ತೀನಿ, ಓಕೆನಾ? ಪಾರ್ವತಿ ಕೊಡಿಲಿ, ನಾನೇ ಮಾತಾಡ್ತೀನಿ. ಹಲೋ ಪಾರ್ವತಿ, ನಿಮ್ ಯಜಮಾನರು ನನ್ ಜೊತೆಲಿದ್ದಾರೆ, ನಿನಗೂ ಗೊತ್ತಿರ್ಬೇಕಲ್ವಾ? ನನ್ನ ಆದಿತ್ಯನ ಮದ್ವೆಗೆ ಇನ್ ಉಳ್ದಿರೋದು 6 ದಿನ ಮಾತ್ರ. ಮಾವನೇ ಸುತ್ತಾಡ್ಕೊಂಡ್ ಬನ್ನಿ ಅಂತ ಫ್ರೀ ಆಗ್ಬಿಟ್ಟಿದ್ದಾರೆ. ನೀನ್ ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ ಪಾರ್ವತಿ? ಏನಾದ್ರೂ ಅರ್ಜೆಂಟ್ ಆಗಿ ಹೇಳ್ಬೇಕಿತ್ತ, ಅಥವಾ ನಿಂಗೋಸ್ಕರ ನಾವೇನಾದ್ರೂ ತರ್ಬೇಕಿತ್ತ? ನೀನ್ ಹೇಳ್ದಾಗೆ ಇನ್ನೂ ಮದ್ವೆ ಆಗದಿ ಕುಳ್ದಿರೋದ್ 6 ದಿನಗಳಲ್ವಾ? 6 ಅನ್ನೋದು ಸಾಮಾನ್ಯವಾದ ಸಂಖ್ಯೆ ಅಲ್ಲ ಕಣೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಅರಿಷಡ್ವರ್ಗಗಳನ್ನು ಪ್ರತಿನಿಧಿಸೋ ಸಂಖ್ಯೆ ಕಣೆ. ಈ 6 ದಿನದಲ್ಲಿ ಆ ದೇವ್ರಿಚ್ಛೆ ಇತ್ತು ಅಂದ್ರೆ ಯಾವ್ದೋ ರೂಪದಲ್ಲಿ ಬಂದು ಆಗೋ ಮದ್ವೆನ ನಿಲ್ಸೆ ನಿಲ್ಲಿಸ್ತಾನ ಕಣೆ. ಯಾಕ್ ಮೇಡಮ್ ಸುಮ್ಮನಾಗ್ಬಿಟ್ರಿ, ಮಾತೇ ಬರ್ತಿಲ್ಲ? ಅನುಷ್ಕಾ, ಪಾರ್ವತಿ ಯಾಕಂತ ಫೋನ್ ಮಾಡಿದ್ದು? ರಾತ್ರಿ ಊಟಕ್ ಬರ್ತಿರೋ ಇಲ್ವೋ ಅಂತ ಕೇಳಕ್ಕಷ್ಟೇ. ಹೌದಾ? ಆದಿ, ಇಫ್ ಯು ಡೋಂಟ್ ಮೈಂಡ್, ನಾನು ನಿನ್ನ ಫೋನ್ನ ಸ್ವಿಚ್ ಆಫ್ ಮಾಡ್ಲಾ? ಅನ್ವಾಂಟೆಡ್ ಕಾಲ್ಸ್ ಬರ್ತಾ ಇರುತ್ತೆ, ನಮ್ಮಿಬ್ರು ಪ್ರೈವಸಿ ಡಿಸ್ಟರ್ಬ್ ಆಗುತ್ತೆ. ಸರಿ, ನಿನ್ನ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಆದಿ. ಇವಾಗ ಬರ್ತಾ ಇರೋ ವ್ಯಕ್ತಿ ಯಾರು? ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಜಮಾನ್ರೆ, ನೀವೇ ನಿಮ್ ಕಣ್ಣಾರೆ ನೋಡೋರಂತೆ. ಏನೋಪ್ಪ, ತುಂಬಾ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾ ಇದೆಯಾ ಪಾರ್ವತಿ? ಇಷ್ಟೊತ್ತಿಗಾಗ್ಲೇ ಹರೀಶ್ ಅವ್ರು ಬರ್ಬೇಕಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ಒಂದ್ ವೇಳೆ ನನ್ ಬಲವಂತಕ್ಕೇನಾದ್ರೂ ಬರ್ತೀನಿ ಅಂತ ಸುಳ್ಳು ಹೇಳಿದ್ರ? ಯಜಮಾನ್ರ, ಒಂದ್ ನಿಮಿಷ ಬರ್ತೀನಿ ರೀ. Thank you.
ಹರೀಶ್. ಹರೀಶ್ ಏನಾಯ್ತು ನಿಮ್ಗೆ? ಹರೀಶ್ 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 ಎದ್ದೇಳಿ ಹರೀಶ್. ಅಕ್ಕ, ಎಲ್ಲ ಒಡವೆಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದಂತೂ ವಜ್ರ ತಲೆ ಮೇಲೆ ಒಡ್ದಂಗಿದೆ. ನಿಜವಾದ ವಜ್ರನೇ ಇದೆಲ್ಲ. ಪರ್ಚೇಸ್ ಮಾಡಿರೋದು ನಮ್ಮ ಅನುಷ್ಕಾಗೋಸ್ಕರ. ನಿನ್ಗಂತೂ ಅಲ್ಲಮ್ಮ, ಏನ್ ಎಲ್ಲ ನಿಂದೆ ಅನ್ನೋ ತರ ಆಡ್ತಾ ಇದೀಯಾ? ನೋಡೆ ನೋಡಿ ನಮ್ಮ ಅನುಷ್ಕಾ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಚೆನ್ನಾಗಿದ್ರೆ ಸಾಲದು ಕಣ್ರಿ, ಅದನ್ನ ತಗೊಳಕ್ಕೆ ಅಷ್ಟೇ ಖರ್ಚು ಮಾಡೋ ಬುದ್ಧಿನೂ ಇರಬೇಕು. ಶಾರು ಕಣೆ, ಅವತ್ ನಿಧಿ ಕದ್ದ ಹಾಗೆ ಮನೆ ಚಿನ್ನನು ಕದ್ದು ಬಿಡ್ಬೇಡ. ನೋಡಿ ಅಕ್ಕ, ಅವತ್ತೇನೋ ಅಕ್ಕಿತ್ತೋದ್ ಕಾಮಿನಿ ಜೊತೆ ಸೇರ್ಕೊಂಡು ಮಣ್ಣು ತಿನ್ನೋ ಕೆಲ್ಸ ಮಾಡ್ಬಿಟ್ಟೆ. ಪದೇ ಪದೇ ಹೇಳಿ ನನ್ ಹೊಟ್ಟೆ ಉರಿಸ್ತಾರಕ್ಕ. ನೀವೇ ಹೇಳಿ ಅಕ್ಕ, ನಾನು ಅಷ್ಟೊಂದ್ ಕೆಟ್ಟವಳ? ಹೆಸರು ಸೂಪರ್ ಆಗಿದೆ ನೋಡು, ಕಾಮಿನಿ ದಾಮಿನಿ, ಕಾಮಿನಿ ದಾಮಿನಿ. ಮೋಹನ್, ಯಾಕೆ ಸುಮ್ನೆ? ಅದ್ ಯಾವತ್ತೋ ನಡೆದ ಕಹಿ ಘಟನೆನ ನೆನ್ಪು ಮಾಡ್ಕೊಂಡು ಇವಾಗ್ಲೂ ಅವಳನ್ನ ಚುಚ್ಚಿ ಚುಚ್ಚಿ ಮಾತಾಡ್ತೀರಾ? ನಮ್ ದಾಮಿನಿಗೆ ಆಸೆ ಜಾಸ್ತಿ ನಿಜ, ಆದ್ರೆ ಮನೆ ಚಿನ್ನ ನಾ ಖಂಡಿತ ಕದಿಯಲ್ಲ. ಅಕ್ಕ, ಈ ನಿಮ್ ಅಭಿಮಾನಕ್ಕೆ ನನ್ ಸಾಯೋ ತನಕ ಋಣಿ ಆಗಿರ್ತೀನಕ್ಕ. ರೀ, ಈಗ್ಲಾದ್ರೂ ಗೊತ್ತಾಯ್ತಾ ನನ್ ಬೆಲೆ ಏನು ಅಂತ? ನೋಡಿ ನನ್ ಬಗ್ಗೆ ಎಷ್ಟ್ ಮರ್ಯಾದೆ ಇದೆ ಅಂತ. ಗೊತ್ತಾಯ್ತು ಗೊತ್ತಾಯ್ತು, ಆದ್ರೆ ಅವತ್ತು ಅತ್ತಿಗೆ ಚಿನ್ನಾನೆ ನೀನು. ಬೇಡಪ್ಪ, ಮತ್ತೆ ಬೇಜಾರು ಮಾಡ್ಕೋತಾಳೆ. ಆಯ್ತು ಅಣ್ಣ, ನೋಡೆ ಅತ್ತಿಗೆ ಹೇಳ್ತಿದ್ದಾರೆ, ಅಣ್ಣ ಹೇಳ್ತಿದ್ದಾರೆ ಅಂತ ಸುಮ್ನೆ ಆಗ್ತಾನೆ. ಆಯ್ತಾ? ಆಯ್ತಾಯ್ತು. ಅಕ್ಕ, ಮದುಮಕ್ಕಳದು ಒಂದ್ ರೇಂಜ್ಗೆ ಶಾಪಿಂಗ್ ಮುಗೀತು, ನಾವ್ಯಾವಾಗಕ್ಕ ಶಾಪಿಂಗ್ ಹೋಗೋದು? ನಿಮ್ಮಿಷ್ಟ, ಯಾವಾಗ ಬೇಕಾದ್ರೂ ಹೋಗಿ, ಇಲ್ಲಾಂದ್ರೆ ಮನೆಗೆ ಕರ್ಸಿ ಬಿಡೋಣ. ಅಯ್ಯೋ ಅಕ್ಕ, ಬೇಡ ಬೇಡ, ನಾವ್ ಅಂಗಡಿಗೆ ಹೋಗೋಣ, ಅಲ್ಲಿ ಕಲೆಕ್ಷನ್ ಜಾಸ್ತಿ ಇರುತ್ತೆ, ನಮ್ಗೆ ಇಷ್ಟ ಆಗಿರೋದ್ನ ಅಲ್ಲೇ ಸೆಲೆಕ್ಟ್ ಮಾಡಿ ತಗೊಂಡ್ ಬಿಡ್ಬೋದು. ಪ್ಲೀಸ್ ಅಕ್ಕ, ಅಂಗಡಿಗೆ ಹೋಗೋಣ. ಸರಿಮ್ಮ, ನಿನ್ನ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಕ್ಕ, ಆದಿತ್ಯನ್ ಮದ್ವೆಗೆ ನಾನ್ ಏನೇನ್ ತಗೊಳ್ಳಿ? ದಾಮಿನಿ, ಅರಸನ ಕೋಟೆಯ ಮೊದಲನೇ ಮಗನ ಮದ್ವೆ, ನಿನ್ಗೇನ್ ಇಷ್ಟ ಬರುತ್ತೋ ಎಲ್ಲ ತಗೋ. ಹೇ ಸೌಜನ್ಯ, ಅಣ್ಣನ್ ಮದ್ವೆಗೆ ಏನೇನ್ ಹಾಕೋಬೇಕು ಅಂತ ಇವಾಗ್ಲೇ ಲೀಸ್ಟ್ ಮಾಡ್ಕೊಂಡ್ಬಿಡು. ಆಮೇಲೆ ನಾನ್ ತಂದ್ಮೇಲೆ ಮಮ್ಮಿ ನನಗನ್ ಕೊಡು ಅಂತ ಬಂದ್ರೆ ನಾನ್ ಮಾತ್ರ ಕೊಡಲ್ಲ, ನೆನ್ಪಿಟ್ಕೋ. ಆದಿ ನೋಡೋಣ. ಗುಡ್ ಮಾರ್ನಿಂಗ್ ಅನುಷ್ಕಾ ಮೇಡಮ್. ಏನಿವತ್ತು ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡ್ತಿದ್ಯಾ? ಕನ್ನಡ ಕೇಳೋಕೆ ಕೆಲವ್ರಿಗೆ ಕಷ್ಟ ಆಗುತ್ತೆ, ಅದಕ್ಕೆ ಆವಾಗವಾಗ ಈ ರೀತಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾಗುತ್ತೆ ಮೇಡಮ್. ತಗೊಳ್ಳಿ ಬಿಸಿ ಬಿಸಿ ಕಾಫಿ. ನಂಗ್ ಬೇಡ. ಯಾಕೆ ಅನುಷ್ಕಾ, ಪಾರ್ವತಿ ಮಾಡಿರೋ ಕಾಫಿನ ಬೇಡ ಅಂತ ಯಾರು ಹೇಳಲ್ಲ. ಹಾಗಲ್ಲ ಆದಿ, ನಾವ್ ಹೇಗಿದ್ರು ಹೊರಗೋಗ್ತಿವಲ್ಲ, ಅಲ್ಲೇ ಕುಡಿಯೋಣ ಅಂತ ಹಾಗೆ ಹೇಳ್ದೆ. ಪಾರ್ವತಿ ಮಾಡಿರೋ ಕಾಫಿನ ಮಿಸ್ ಮಾಡ್ಲೇ ಬರ್ಲೇ ಬರ್ಲೇ. ತಗೋ ತಗೋ. ಪಾರ್ವತಿ, ಇನ್ ನನ್ನ ಆದಿತ್ಯನ ಮದ್ವೆಗೆ ಉಳಿದಿರೋದು 4 ದಿನ ಮಾತ್ರ. ಅದಾದ್ಮೇಲೆ ನೀನ್ ಜನ ನೀನ್ ಹೇಗ್ ಕಾಣ್ತೀಯೋ ನನ್ನನ್ನು ಹಾಗೆ ಪ್ರೀತಿ ಗೌರವದಿಂದ ಕಾಣ್ಬೇಕು ಅಲ್ವಾ ಆದಿ? ಈಗ ನೀನ್ ಹಾಗೆ ತಾನೇ ಕಾಣ್ತಾ ಇದ್ದಾಳೆ ಅಲ್ವಾ ಪಾರ್ವತಿ? ನೀವಿಬ್ರು ಎಲ್ಲೋ ಹೊರಗಡೆ ಹೋಗ್ತಿರೋ ಹಾಗಿದೆ. ಹೌದು, ನಿಂಗೇನಾದ್ರೂ ಸಮಸ್ಯೆನಾ? ಸಮಸ್ಯೆ ಇದೆ ಮೇಡಮ್.
ವಾಟ್? ಅಯ್ಯೋ, ಸಮಸ್ಯೆ ಇರೋದು ನೀವಿಬ್ರು ಹೊರಗಡೆ ಹೋಗ್ತಿದ್ದೀರಾ ಅಂತ ಅಲ್ಲ. ಮತ್ತೆ ನಿಮ್ ತರ ನನಗೂ ಪ್ರೇಮ ಪತ್ರ ಬರೆಯೋದಿಕ್ಕಾಗ್ತಿಲ್ವಲ್ಲ ಅಂತ ಸಮಸ್ಯೆ ಆಗ್ತಿದೆ. ಓಹೋ, ನೀನ್ ಯಾರಿಗ್ ಬರೀಬೇಕು? ನನ್ ಪ್ರೀತಿಸೋ ಹುಡುಗಂಗೆ. ಯಜಮಾನ್ರೆ, ನಿಮ್ಮನ್ ಯಾರೋ ನೆನ್ಸ್ಕೊಂಡ್ರು ಅನ್ಸುತ್ತೆ. ನನ್ನ ಯಾರು ನೆನ್ಸ್ಕೊಂತಾರ ಪಾರ್ವತಿ? ಇನ್ಯಾರೋ, ನಿಮ್ ಕಣ್ಣಿನ ಹುಡುಗಿ. ಏನ್ ಹೇಳ್ತಾ ಇದೀಯ ಪಾರ್ವತಿ? ನನ್ ಕಣ್ಣಿನ ಹುಡುಗಿ ಅನುಷ್ಕಾ ತಾನೆ? ಅವಳು ಇಲ್ಲೇ ಇದ್ದಾಳೆ. ಬೇರೆ ಯಾರು ನನ್ ಕಣ್ಣಿನ ಹುಡುಗಿ ಅನ್ನೋ ತರ ಹೇಳ್ತಾ ಇದೀಯ? ಅಯ್ಯೋ ಯಜಮಾನ್ರೆ, ನಾನ್ ಹೇಳಿದ್ದು ಅನುಷ್ಕಾ ಮೇಡಮ್ ಬಗ್ಗೆನೆ. ಅಂದ್ರೆ ನೀನೇನಾದ್ರೂ ನನ್ನ ನೆನ್ಸ್ಕೊಂಡಿ ಅನುಷ್ಕಾ? ಹ್ಮ್, ಅದಿ ನೋಡಿದ್ರೆ ಯಜಮಾನ್ರೆ, ಬಾಣದ ಗುರಿ ತಪ್ಪಬಹುದು, ಆದ್ರೆ ನನ್ನ ಊಹೆ ಯಾವತ್ತೂ ತಪ್ಪಾಗಲ್ಲ. ಸರಿ ಸರಿ ಪಾರ್ವತಿ, ಅದೇನದು ಲವ್ ಲೆಟರ್ ಅಂತ ಹೇಳ್ತಾ ಇದ್ದೆ, ಏನ್ ಸಮಾಚಾರ? ಏನ್ ಸಮಾಚಾರ ಯಜಮಾನ್ರೆ, ಎಲ್ಲ ನನ್ ಗ್ರಾಚಾರ. ಯಾಕೆ ಪಾರ್ವತಿ, ಅಂತದ್ದೇನಾಯ್ತು? ಅದೇ, ಅವತ್ತೊಬ್ರು ಫೋನ್ ಮಾಡಿ ನನ್ನ ಪ್ರೀತಿಸ್ತಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ. ಹಾ, ಅದೇ ಅವ್ರು ಬರ್ತೀನಿ ಅಂತ ಹೇಳಿ ಕೈ ಕೊಟ್ರಲ್ಲ, ಅವರಾ? ಹ್ಮ್, ಆದ್ರೆ ಅವ್ರಿಗೇನೋ ಸಮಸ್ಯೆ ಆಗಿತ್ತಂತೆ, ಅದಕ್ಕೆ ಬರೋದಿಕ್ ಆಗ್ಲಿಲ್ಲ ಅಂತ ಹೇಳಿ ಫೋನ್ ಮಾಡಿ ಕ್ಷಮೆ ಕೇಳಿದ್ರು. ಅವ್ರಿಗೆ ನಾನು ಅನುಷ್ಕಾ ಮೇಡಮ್ ನಿಮಗ್ ಪತ್ರ ಬರೆಯೋ ತರ ಪತ್ರ ಬರಿಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದಾ? ಏನಕ್ಕೆ? ಕಮಾನ್ ಆದಿ, ಅವಳು ಇಷ್ಟಪಡ್ತಿರೋ ಹುಡುಗಂಗೆ ಪತ್ರ ಬರೀತಾಳೆ ಅಂದ್ರೆ ಬರ್ಕೊಳ್ಳಿ ಬಿಡು. ಹ್ಮ್, ಬರೀ ಪಾರ್ವತಿ. ಅಯ್ಯೋ ಮೇಡಮ್, ಸಮಸ್ಯೆ ಬಂದಿರೋದೆ ಪ್ರೇಮ ಪತ್ರ ಬರೆಯೋದ್ರಲ್ಲಿ. ಅಂದ್ರೆ ಆ ಹುಡುಗನ ಮನೆ ಕೂಡ ಅರ್ಸನ್ ಕೋಟೆ ಅಷ್ಟು ದೊಡ್ಡ ಮನೆ ಅಂತೆ. ಆಳು ಕಾಳು ಎಲ್ಲ ಜೋರಾಗಿದ್ದಾರೆ. ಮನೆ ತುಂಬಾ ಯಾವಾಗ್ಲೂ ತುಂಬಾ ಜನ ತುಂಬಿರ್ತಾರಂತೆ. ಆಮೇಲೆ ನಾನ್ ಬರೆಯೋ ಪತ್ರ ಬೇರೆ ಯಾರ ಕೈಗಾದ್ರೂ ಸಿಕ್ಕಿ ನನ್ ಪ್ರೀತಿ ಟುಸ್ಪಟಾಕಿ ಆಗ್ಬಿಟ್ರೆ? ಪಾರ್ವತಿ, ನಾನು ಅನುಷ್ಕಾ ನಿನ್ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಲ್ವಾ ಅನುಷ್ಕಾ? ಎಸ್. ಹೇಳು, ನಮ್ಮಿಂದ ಏನಾಗ್ಬೇಕು? ಏನಿಲ್ಲ ಯಜಮಾನ್ರೆ, ಅನುಷ್ಕಾ ಮೇಡಮ್ ನಿಮ್ಗೆ ನೇರವಾಗಿ ಪತ್ರ ಬರೀದೆ ಉಲ್ಟಾ ಪದಗಳಲ್ಲಿ ಪತ್ರ ಬರೆದ್ರಲ್ಲ, ಅದೇ ತರ ನನಗೂ ಒಂದೇ ಒಂದ್ ಪತ್ರ ಬರ್ಕೊಟ್ರೆ ಸಾಕು.